ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಅಕ್ಷಯ ತೃತೀಯದಲ್ಲಿ ನಾವು ಏನೆಲ್ಲ ವಸ್ತುಗಳನ್ನು ನಾವು ತೆಗೆದುಕೋಬೋದು ಹಾಗೆ ಹೊಸ ಮನೆಗೆ ಹೋಗ್ಬೋದಾ ಹಾಗೆ ಗೃಹ ಪ್ರವೇಶ ಮಾಡ್ಬೋದಾ ಅಂಥೇಳಿ ನನಗೆ ತುಂಬ ಚೆನ್ನಾಗಿ ವಿವರ್ಸ್ ಮೆಸೇಜ್ ಮಾಡ್ತಾಯಿದ್ರು ಸೊ ಇವತ್ತು ನಾನು ನಿಮಗೆ ಅದರ ಬಗ್ಗೆ ನಾನು ಈ ಒಂದು ವಿಷಯಗಳನ್ನ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೇನೆ ನೋಡಿ ನಾವು ಮೊದಲು ತಿಳಿದುಕೊಳ್ಳಬೇಕಾಗಿರುವಂಥ ವಿಷಯ ಏನಪ್ಪ ಅಂತಂದರೆ ಅಕ್ಷಯ ತೃತೀಯ ಅಕ್ಷಯ ತೃತೀಯ ಅಂದರೆ ಏನ ಅನ್ನುವುದಾದರೆ ಅಕ್ಷಯ ಅಂತಂದರೆ ಅಕ್ಷಯವಾಗುವಂಥದ್ದು ತೃತಿ ಅಂದರೆ ಮೂರು ಅಂದರೆ ಮೂರು ಪಟ್ಟು ನಾವೇನು ತೆಗೆದುಕೊಳ್ತೀವೋ ನಾವು ಏನು ಕೆಲಸಗಳನ್ನ ಮಾಡಿರ್ತೀವೋ ಎಲ್ಲವೂ ಕೂಡ ನಮಗೆ ಮೂರು ಪಟ್ಟು ನಮಗೆ ಅಕ್ಷಯವಾಗುವಂಥದ್ದು ಹಾಗಾಗಿ ನನ್ನ ಒಂದು ವೈಯಕ್ತಿಕವಾದ ಸಲಹೆ ಏನಪ್ಪ ಅಂತಂದರೆ ನಾವು ಈಗ ಚಿನ್ನ ಬೆಳ್ಳಿ ತೆಗೆದುಕೊಳ್ತೀವಿ ಒಂದು ಹೊಸ ಮನೆಗೆ ಹೋಗೋದಾಗಿರ್ಬೋದು ಏನೇ ಆಗಿರ್ಬೋದು ಅವೆಲ್ಲವೂ ಕೂಡ ನಮ್ಮ ವೈಯಕ್ತಿಕ ವಿಷಯಗಳಾಗಿರ್ತವೆ ಅದು ನಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ನಮ್ಮ ಒಂದು ಮನೆ ಕುಟುಂಬದ ಒಂದು ಏಳಿಗೆಗೋಸ್ಕರ ನಾವು ಮಾಡ್ತೇವೆ ಆದರೆ ನಾವು ಮಾಡುವಂಥ ದಾನ ಆಗಿರ್ಬೋದು ನಮ್ಗೆ ಎಷ್ಟು ಇಷ್ಟರ ಮಟ್ಟಿಗೆ ಕೊಡಬೇಕು ಅಂತಲ್ಲ ನೀವು ಚಿನ್ನ ಬೆಳ್ಳಿ ಕೊಡಬೇಕು ಅಂತ ಏನಿಲ್ಲ ನಿಮ್ಮ ಕೈಲಿ ಆಗಿರುವಷ್ಟು ನೀವು ಎಷ್ಟು ಮಟ್ಟಿಗೆ ಅದನ್ನು ದಾನ ಮಾಡ್ತೀರೋ ನಿಮಗೆ ಅದು ಮೂರು ಪಟ್ಟು ಸಿಗುವಂಥದ್ದು ಹಾಗಾಗಿ ನೀವು ಮನೆಯಲ್ಲಿ ಏನು ಮಾಡ್ಕೋಬೇಕು ಅಂದ್ಕೊಂಡಿದ್ದೀರೋ ಪೂಜೆ ಮಾಡಿ ವಿಷ್ಣು ಲಕ್ಷ್ಮಿ ಪೂಜೆ ಮಾಡ್ಕೊಳ್ಳಿ ಹಾಗೆಯೇ ಕುಬೇರನ ಪೂಜೆ ಮಾಡ್ಕೊಳ್ಳಿ ಮಂತ್ರಗಳನ್ನ ಹೇಳ್ಕೊಳ್ಳಿ ಈಗಾಗಲೇ ನಾನು ಅದ್ರ ಬಗ್ಗೆಲ್ಲ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಅದರ ಜೊತೇಲೆ ನಮಗೆ ಆದಷ್ಟು ನಾವು ಸ್ವಲ್ಪ ಮಟ್ಟಿಗೆ ದಾನ ಮಾಡೋದ್ರಿಂದ ಅವರ ಮುಖದಲ್ಲಿರುವಂಥ ಖುಷಿ ಅವರು ನಮಗೆ ಆಶೀರ್ವಾದ ಮಾಡುವಂಥದ್ದು ನಮಗೆ ದೇವರ ಆಶೀರ್ವಾದವಿದ್ದಂತೆ ನಾವು ಇಂದಿನ ಕಾಲದಿಂದಲೂ ಏನಪ್ಪ ಅಂತಂದರೆ ನಮ್ಮ ಹಿರಿಯರು ನಡ್ಸ್ಕೊಂಡು ಬಂದಿರೋದು ಯುಗಾದಿ ಹಬ್ಬ ಮತ್ತು ವಿಜಯದಶಮಿ ಹಬ್ಬದಲ್ಲಿ ತುಂಬ ಶುಭ ದ ಶುಭ ದಿನ ಯಾವುದೇ ರೀತಿಯ ಒಂದು ತಾರಾಬಲ ಕೂಡ ನೋಡೋ ಹಾಗಿಲ್ಲ ಎಲ್ಲ ಒಳ್ಳೆ ಕೆಲಸಗಳು ಮಾಡ್ಬೋದು ಅಂತೇಳಿ ಅದೇ ರೀತಿಯೇ ಈ ಅಕ್ಷಯ ತೃತೀಯವೂ ಕೂಡ ಆಗಿರುತ್ತದೆ ಅವತ್ತಿನ ದಿವಸ ನಾವು ಯಾವುದೇ ರೀತಿಯ ಒಂದು ತಾರಾಬಲ ನೋಡಬೇಕಾಗಿಲ್ಲ ಇಂಥ ಟೈಮಲ್ಲಿ ಮಾಡಬೇಕು ಹಾಗೇನಿಲ್ಲ ಎಲ್ಲ ನಕ್ಷತ್ರ ರಾಶಿಯವ್ರಿಗೂ ಕೂಡ ಅವತ್ತಿನ ದಿವಸ ತುಂಬ ಶುಭ ದಿನವಾಗಿರುತ್ತದೆ ಈ ವೈಶಾಖ ಮಾಸ ಶುಕ್ಲಪಕ್ಷ ತೃತೀಯ ತಿಥಿ ಅಂತ ನಾವು ಅಕ್ಷಯ ತೃತೀಯವನ್ನು ಆಚರಣೆ ಮಾಡ್ತೀವಿ ಈಗಾಗಲೇ ನಿಮಗೆ ಹೇಳಿದಾಗೆ ಯುಗಾದಿ ಮತ್ತು ವಿಜಯದಶಮಿ ಅಷ್ಟೇ ತುಂಬಾ ಮಹತ್ವ ನಾವು ಕೊಡುವಂಥದ್ದು ಅಕ್ಷಯ ತೃತೀಯದಲ್ಲಿ ಇವತ್ತಿನ ದಿವಸ ನೀವು ಏನೇ ತೆಗೆದುಕೋಬೇಕಂದ್ರೂ ಕೂಡ ನೀವು ತೆಗೆದುಕೋಬೋದು ಅಂದರೆ ನೀವು ಆಭರಣ ತೆಗೆದುಕೋಬೇಕು ಅಂತ ಅಂದ್ಕೊಂಡಿರ್ತೀರ ತೆಗೆದುಕೋಬೋದು ವಾಹನ ಮತ್ತು ಮನೆ ಖರೀದಿ ಹೀಗೆ ನೀವು ಏನೆಲ್ಲ ತೆಗೆದುಕೋಬೇಕು ಅಂದ್ಕೊಂಡಿರ್ತೀರ ಅವೆಲ್ಲ ವಸ್ತುಗಳನ್ನು ಕೂಡ ನೀವು ತೆಗೆದುಕೋಬೋದು ಯಾವುದೇ ರೀತಿಯ ನಿಮಗೆ ಒಂದು ಅದರಲ್ಲಿ ಗೊಂದಲ ಬೇಡ ಹಾಗೆ ಹೊಸ ಮನೆಗೆ ಹೋಗಬೇಕು ಅಂದ್ಕೊಂಡಿರ್ತೀರಿ ಅದು ಕೂಡ ನೀವು ಹೊಸ ಮನೆಗೆ ಹೋಗ್ಬೋದು ಗೃಹ ಪ್ರವೇಶವನ್ನು ಕೂಡ ಮಾಡಬಹುದು ಹಾಗಾಗಿ ಗೃಹ ಪ್ರವೇಶ ಉಪನಯನ ಮದುವೆ ಯಾವುದೇ ಒಂದು ಹೊಸ ಕಾರ್ಯಗಳು ಪ್ರಾರಂಭ ಮಾಡಬೇಕಾದ್ರೂ ಕೂಡ ಇದು ತುಂಬಾ ಒಂದು ಪ್ರಶಸ್ತವಾದ ದಿನ ಅಕ್ಷಯ ತೃತೀಯದ ಆಚರಣೆಗೆ ಒಂದು ಪೌರಾಣಿಕ ಹಿನ್ನೆಲೆಯೂ ಸಹ ಇದೆ ವಿಷ್ಣುವಿನ ಆರನೇ ಅವತಾರ ಪರಶುರಾಮನು ಹುಟ್ಟಿದ್ದು ಕೂಡ ಇದೇ ಒಂದಾಗಿರುತ್ತದೆ ಹಾಗೆಯೇ ಈ ಪರಶುರಾಮ ಕಾಲಿಟ್ಟ ಕ್ಷೇತ್ರಗಳಲ್ಲಿ ಆತನಿಗೆ ಯಾವುದೇ ರೀತಿಯ ಹಿನ್ನಡೆ ಆಗಲಿಲ್ಲ ಮತ್ತೊಂದು ಮುಖ್ಯವಾದ ಮಾಹಿತಿ ಏನಪ್ಪಾ ಅಂತಂದು ಅನ್ನೋದಾದರೆ ವೇದವ್ಯಾಸರು ಗಣೇಶನಿಗೆ ಮಹಾಭಾರತವನ್ನು ಬರೆಸಲು ಪ್ರಾರಂಭ ಮಾಡಿದ್ದು ಇದೇ ದಿನವಾಗಿರುತ್ತದೆ ಹಾಗೆ ವೇದವ್ಯಾಸರು ಹೇಳುವ ಮೊದಲೇ ಗಣೇಶನು ಪೂರ್ಣಗೊಳಿಸಿದ ಎಂಬ ಒಂದು ಮಾತು ಕೂಡ ಪುರಾಣಗಳಲ್ಲಿ ಉಲ್ಲೇಖನವಿದೆ ಇದರ ಏನು ಅರ್ಥ ಬರುತ್ತೆ ಅನ್ನೋದಾದರೆ ಇಂದಿನ ದಿವಸ ನಾವು ಯಾವುದೇ ಒಂದು ಕೆಲಸವನ್ನು ಕೈ ಹಾಕಿದರೂ ಕೂಡ ಯಾವುದೇ ಒಂದು ಶುಭ ಕಾರ್ಯಗಳು ಮಾಡಿದರೂ ಕೂಡ ಅದು ನಿರ್ವಿಘ್ನವಾಗಿ ಪೂರ್ಣವಾಗುವುದು ಹಾಗೆ ಯಾವುದೇ ರೀತಿಯ ಅಡೆತಡೆಗಳು ಕೂಡ ಇರುವುದಿಲ್ಲ ಅಂತೇಳಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಬಾರಿ ಬಂದಿರುವಂಥ ಅಕ್ಷಯ ತೃತೀಯ ಶನಿವಾರ ಆಗಿರುತ್ತದೆ ಅಂದರೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ನಾವು ಆಚರಣೆ ಮಾಡ್ತೇವೆ ಶನಿವಾರ ವಿಷ್ಣುವಿನ ವಾರವೂ ಕೂಡ ಹೌದು ಅಂದಿನ ದಿವಸ ನೀವು ಎಲ್ಲ ರೀತಿಯ ಒಂದು ಒಳ್ಳೆಯ ಕೆಲಸಗಳನ್ನು ಸಹ ಮಾಡಬಹುದು ಅಂದರೆ ಅಕ್ಷಯ ತೃತೀಯ ದಿವಸ ನೀವು ಗೃಹ ಪ್ರವೇಶ ಮಾಡುವುದಾದರೆ ಮಾಡ್ಬೋದು ಹೊಸ ಮನೆಗಳಿಗೆ ಹೋಗ್ಬೋದು ಅಥವಾ ನೀವು ಹೊಸ ಮನೆಗೆ ಒಂದು ಏನೋ ತೆಗೆದುಕೋಬೇಕು ಅಂದ್ಕೊಂಡು ಅಂದ್ಕೊಂಡಿರ್ತೀರಿ ಅದು ರಿಜಿಸ್ಟ್ರೇಷನ್ ಆಗೇ ಇರೋದಿಲ್ಲ ಅಂದಿನ ದಿವಸ ನೀವು ಒಂದು ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬೋದು ಹಾಗೆ ನೀವು ಹೊಸದಾಗಿ ವ್ಯಾಪಾರ ಪ್ರಾರಂಭ ಮಾಡ್ಬೋದು ಒಂದು ಕೃಷಿ ಚಟುವಟಿಕೆಗಳು ಮಾಡ್ಬೋದು ಯಾವುದೇ ಕೆಲಸಗಳನ್ನು ಕೂಡ ನೀವು ಮಾಡ್ಬೋದು ಹಾಗೆ ನಿಮಗೆ ಮತ್ತೊಂದು ಕಿವಿ ಮಾತು ಏನಪ್ಪ ಅಂತ ಅಂದರೆ ಈ ಒಂದು ದಿನ ದಿವಸದಲ್ಲಿ ನೀವು ನಾವು ಹಿಂಗೆ ತೆಗೆದುಕೊಂಡ್ರೆ ನಮಗೆ ಅಕ್ಷಯ ಆಗುತ್ತೆ ಅಂತೇಳಿ ಸಾಲ ಮಾಡಿ ತೆಗೆದುಕೊಳ್ಳೋದು ಆ ರೀತಿಯೆಲ್ಲ ಮಾಡೋದಕ್ಕೆ ಹೋಗಬಾರ್ದು ಎಷ್ಟಿರುತ್ತೋ ನೀವು ಏನೋ ಒಂದು ಸಣ್ಣ ಪುಟ್ಟದ್ದು ಏನೇ ತೆಗೆದುಕೋಬೇಕು ಅಂದ್ಕೊಂಡಿದ್ರು ಕೂಡ ಅದು ನಿಮ್ಮ ಒಂದು ಸ್ವಂತ ದುಡ್ಡಿನಲ್ಲಿ ಅದನ್ನು ನೀವು ತೆಗೆದುಕೊಂಡ್ರೆ ಒಳಿತು ನೋಡಿ ನಾವು ಅಕ್ಷಯ ತೃತೀಯದಲ್ಲಿ ನಾವು ಏನೆಲ್ಲ ವಸ್ತುಗಳು ತೆಗೆದುಕೊಂಡ್ರೆ ನಮಗೆ ಅಕ್ಷಯ ಆಗುತ್ತೆ ಅಂತೇಳಿ ಒಂದು ನಂಬಿಕೆ ಇಟ್ಟು ನಾವು ಒಂದು ವಸ್ತುಗಳನ್ನ ತೆಗೆದುಕೊಳ್ತಾ ಇರ್ತೀವೋ ಅದೇ ರೀತಿಯೇ ನಾವು ಸಾಲವನ್ನು ಮಾಡಿದರೆ ನಮಗೆ ಮುಂದೆ ಕಷ್ಟಗಳು ಕೂಡ ಹೆಚ್ಚಾಗ್ತಾ ಹೋಗ್ಬೋದು ಅದು ಏನಪ್ಪ ಅಂತಂದರೆ ಇದು ಮೂಢನಂಬಿಕೆ ಅನ್ನೋದಕ್ಕಿಂತ ಒಂದು ಸಾಲ ಹೋಗಿ ಇನ್ನೊಂದು ಸಾಲ ಮಾಡ್ಕೊಳ್ಳೋದು ಹೀಗೆ ನಮಗೆ ಹೊರೆ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ಹಾಗಾಗಿ ಇದು ಒಂದೊಂದು ಏನಪ್ಪ ಅಂದರೆ ವೈಯಕ್ತಿಕ ಸಲಹೆ ಅಷ್ಟೇ ಆದಷ್ಟು ಇರೋದ್ರೊಳಗೇನೆ ಖುಷಿ ಪಡೋಣ ಅನ್ನೋದೊಂದು ನನ್ನ ಒಂದು ಕಿವಿ ಮಾತು ಅಷ್ಟೇ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಪ್ರತಿಯೊಬ್ಬರು ಕೂಡ ಇಷ್ಟವಾಗಿದೆ ಅಂತ ನಾನು ಭಾವಿಸಿದ್ದೇನೆ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು